हाय फ्रेंड्स वेलकम टू माय चैनल निविन्नु नम्म यूट्यूब चैनल गे जॉइन आगिल्ल अंद्रे वीडियो केळगडे कांतिरो रेड सब्सक्राइब बटन क्लिक माडि हागू नम्म एल्ल वीडियो गळन्नु मोट्टमोदलनेदागि नोडोदक्के पक्कदल्लिरो बेल ऐकॉन न क्लिक माडि। हेलो हाय स्नेहितरे, नम्म जनसेवा वीक्षकरिगे नन्न वंदनेगळु। स्नेहितरे, ई ओंदु वीडियोदल्लि इल्लियवरेगू निमगे यारू तिळिसद माहितियन्नु तंदिद्देने। सो ई वीडियोवन्नु कोनेयवरेगे नोडि। स्नेहितरे, ಒಬ್ಬ ವ್ಯಕ್ತಿಗೆ ಎಲ್ಲಾ ವೃಂದದ ವ್ಯಾಪಾರಸ್ಥ ಸ್ನೇಹಿತರು ಹೊಂದಿರುತ್ತಾನೆ. ಬೀಡ ಅಂಗಡಿಯವರು, ಚಹಾ ಅಂಗಡಿಯವರು, ಕಿರಣಿ ಅಂಗಡಿಯವರು, ತರಕಾರಿ ಅಂಗಡಿಯವರು, ಹೂ ಮಾರುವ ಅಂಗಡಿಯವರು ಮುಂತಾದ ವ್ಯಾಪಾರಸ್ಥ ಸ್ನೇಹಿತರು ಹೊಂದಿರುವುದು ಸರ್ವೇ ಸಾಮಾನ್ಯ. ಯಾಕೆ ಈ ರೀತಿ ಎಲ್ಲಾ ಅಂಗಡಿ ಬಗ್ಗೆ ಮಾಹಿತಿ ನೀಡುತ್ತಿದ್ದೇನೆ ಎಂದು ಕುತೂಹಲ ಮೂಡಬಹುದು. ಸೊ ಮೇನ್ ಟಾಪಿಕ್ಸ್ ಗೆ ಬರೋಣ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ DSL ಎಂಬ ವ್ಯವಸ್ಥೆಯ ಬಗ್ಗೆ ಮಾಹಿತಿ ನೀಡುತ್ತಿದ್ದೇನೆ. DSL ಅಂದ್ರೆ ಡೈಲಿ ವೈಸ್ ಸ್ಮಾಲ್ ಲೋನ್ ಎಂಬುದರ ಅರ್ಥ. ಅಂದ್ರೆ ಈ ವ್ಯಾಪಾರಸ್ಥ ಸ್ನೇಹಿತರಿಗೆ ನೀವು ಸಾಲ ನೀಡುವುದು. ಸೊ ಈ ವ್ಯವಸ್ಥೆಯಲ್ಲಿ ಸಾಲ ನೀಡಿದರೆ ಕೆಲವೇ ತಿಂಗಳಲ್ಲಿ ಲಕ್ಷಾಧಿಪತಿ ಆಗುತ್ತೀರಾ? ಅದು ಹೇಗೆ ಎಂದು ತಿಳಿಯೋಣ ಬನ್ನಿ. ಸ್ನೇಹಿತರೆ, ಫಾರ್ ಎಕ್ಸಾಂಪಲ್ ಗೆ DSL ವ್ಯವಸ್ಥೆಯಲ್ಲಿ 1 ಲಕ್ಷ ರೂಪಾಯಿ ಹೂಡಿಕೆ ಮಾಡಿ 10 ಜನ ಸ್ನೇಹಿತರಿಗೆ ಸಾಲ ನೀಡಬಹುದು. ಮೊದಲು ತಲಾ ಒಬ್ಬರಿಗೆ 10,000 ಹಾಗೆ 10 ಜನಕ್ಕೆ ಸಾಲ ನೀಡಬಹುದು. ಈಗ ಲಾಭದ ವಿಷಯ ಮತ್ತು ಸಾಲ ನೀಡಿ ಹೇಗೆ ಹಿಂಪಡೆಯುವುದು ಎಂಬುದನ್ನು ತಿಳಿಯೋಣ. ಫಾರ್ ಎಕ್ಸಾಂಪಲ್ ಗೆ ಒಬ್ಬ ಸ್ನೇಹಿತರಿಗೆ 10,000 ಸಾಲ ನೀಡುವಾಗ ಮುಂಚೆಯೇ 10,000 ಬಡ್ಡಿಯನ್ನು ಪಡೆದು ನಂತರ 10,000 ಸಾಲದಲ್ಲಿ 1,000 ಬಡ್ಡಿಯನ್ನು ಪಡೆದು ಉಳಿದ 9,000 ಸಾಲವನ್ನು ನೀಡಿ. ಸ್ನೇಹಿತರೆ, ಗೊಂದಲಗಳು ಇದ್ದಲ್ಲಿ ಕೆಳಗೆ ಕಾಣುವ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸ್ನೇಹಿತರೆ, ನಾನು ಹೇಳಿದ ಹಾಗೆ 10,000 ಸಾಲ ನೀಡುವಾಗ 1,000 ಹಣವನ್ನು ಬಡ್ಡಿಯ ರೂಪದಲ್ಲಿ ಪಡೆದು ಉಳಿದ 9,000 ಸಾಲವನ್ನು ನಿಮ್ಮ ಸ್ನೇಹಿತರಿಗೆ ನೀವು ನೀಡಬಹುದು. ಸ್ನೇಹಿತರೆ, ಸಾಲ ಹೇಗೆ ನೀಡಬೇಕು ಎಂಬುದು ತಿಳಿದಿರಿ. ಮುಂದೆ ಸಾಲ ಹೇಗೆ ಹಿಂಪಡೆಯಬಹುದು ಎಂಬುದನ್ನು ತಿಳಿಯೋಣ. 10,000 ರಲ್ಲಿ 1,000 ಮೈನಸ್ ಮಾಡಿ 9,000 ಸಾಲ ನೀಡಿದ್ದೀರಾ. ಈಗ 9,000 ಹಣವನ್ನು ಪ್ರತಿದಿನ 100 ರೂಪಾಯಿಯಾಗೆ 100 ದಿನಗಳವರೆಗೆ ನಿಮ್ಮ ಸ್ನೇಹಿತರಿಂದ ಕಲೆಕ್ಟ್ ಮಾಡಿ. 100 × 100 ಅಂದ್ರೆ 100 ಡೇಸ್ಗೆ 10,000 ರೂಪಾಯಿ ಹಿಂಪಡೆಯಬಹುದು. ಸೊ ಇದಕ್ಕಾಗಿಯೇ ಒಂದು ಚಿಕ್ಕ ನೋಟ್ಬುಕ್ಸ್ ನಲ್ಲಿ ಪ್ರತಿದಿನ ನೀಡಿದ ಹಣವನ್ನು ಕಲೆಕ್ಟ್ ಮಾಡಿ. ಕಲೆಕ್ಟ್ ಮಾಡಿದ ಹಣದ ಮುಂದೆ ಡೈಲಿ ನಿಮ್ಮ ಸಿಗ್ನೇಚರ್ ಮಾಡಿ. ಇದರಿಂದಾಗಿ ವ್ಯವಸ್ಥಿತ ರೂಪದಲ್ಲಿ ಹಣವನ್ನು ಹಿಂಪಡೆಯಬಹುದು. ಹೀಗೆ 1 ಲಕ್ಷ ರೂಪಾಯಿ ಸಾಲವನ್ನು ನಿಮ್ಮ 10 ಜನ ಸ್ನೇಹಿತರಿಗೆ ಈ ವ್ಯವಸ್ಥೆಯಲ್ಲಿ ಸಾಲ ನೀಡಿ 3 ತಿಂಗಳಲ್ಲಿ ಅಸಲು ಮತ್ತು ಬಡ್ಡಿಯನ್ನು ಹಿಂಪಡೆಯಬಹುದಾಗಿದೆ. 1 ಲಕ್ಷಕ್ಕೆ 3 ತಿಂಗಳಲ್ಲಿ 10,000 ಬಡ್ಡಿಯನ್ನು ಪಡೆಯುವ DSL ವ್ಯವಸ್ಥೆಯಾಗಿದೆ. ಇಷ್ಟೇ ಹಣವೇ ಸಂಪಾದಿಸಬಹುದು ಎಂದು ಕೊರಗಬೇಡಿ. ಈ ಮುಂಚೆ ತಿಳಿಸಿದ್ದು ಓನ್ಲಿ ಸಿಂಗಲ್ ಬೆನಿಫಿಟ್. ಈಗ ಇದೇ ಹಣದಲ್ಲಿ ಡಬಲ್ ಬೆನಿಫಿಟ್ ಹೇಗೆ ಮಾಡಬಹುದು ಎಂಬುದನ್ನು ಹೇಳಿಕೊಡುತ್ತೇನೆ. ಸೊ ಫ್ರೆಂಡ್ಸ್, 1 ಲಕ್ಷ 10 ಜನಕ್ಕೆ ಸಾಲ ನೀಡಿ. ಇದರಿಂದ ಪ್ರತಿದಿನ 100 ರೂಪಾಯಿ ಕಲೆಕ್ಟ್ ಮಾಡಿಕೊಂಡ್ರೆ ದಿನಕ್ಕೆ 1,000 ರೂಪಾಯಿ ಮೇಲೆ ಪಡೆಯುತ್ತೀರಾ. ಹೀಗೆ 10 ದಿನಗಳವರೆಗೆ ಇವರಿಂದ ಹಣವನ್ನು ಕಲೆಕ್ಟ್ ಮಾಡಿದ್ರೆ 10,000 ರೂಪಾಯಿ ಜಮಾವಾಗುತ್ತೆ. ಸೊ ಈ ಜಮಾವಾದ 10,000 ರೂಪಾಯಿಯನ್ನು 11ನೇ ವ್ಯಕ್ತಿಗೆ ಮತ್ತೆ ಸಾಲ ನೀಡಿ. ಅಲ್ಲಿ ಕೂಡ ಪ್ರತಿದಿನ 100 ರೂಪಾಯಿ ಪಡೆಯಿರಿ. ಮತ್ತೆ 10 ದಿವಸಕ್ಕೆ 11,000 ರೂಪಾಯಿ ಜಮಾವಾಗುತ್ತೆ. ಸೊ ಈ ಹಣ ಜಮಾವಾದಂತೆ ನೀವು ಸಾಲ ನೀಡುತ್ತಾ ಹೋದಂತೆಲ್ಲ ನಿಮಗೆ ಅಕೌಂಟ್ ಜಾಸ್ತಿಯಾಗಿ ಹೆಚ್ಚು ಹೆಚ್ಚು ಬಡ್ಡಿಯನ್ನು ಕೇವಲ 1 ಲಕ್ಷದಲ್ಲಿ ಪಡೆಯಬಹುದು. ಸರಿಸುಮಾರು 1 ವರ್ಷಕ್ಕೆ 40 ಅಕೌಂಟ್ ಅನ್ನು ಮಾಡಬಹುದು. ಹೆಚ್ಚು ಕಡಿಮೆ 1 ಲಕ್ಷಕ್ಕೆ 1 ವರ್ಷಕ್ಕೆ 4 ರಿಂದ 5 ಲಕ್ಷ ಹಣವನ್ನು ಪಡೆಯಬಹುದು. ಸೊ ಬಂದಂತಹ 5 ಲಕ್ಷ ಮತ್ತೆ ಸಾಲ ನೀಡಿ 20 ಪಟ್ಟು ಲಾಭ ಪಡೆಯಬಹುದು. ಸೊ ಫ್ರೆಂಡ್ಸ್, ಈ ಸಾಲವು ನಿಮ್ಮ ನಂಬಿಕಸ್ಥರ ಸ್ನೇಹಿತರಿಗೆ ಮಾತ್ರ ನೀಡಿ. ನನ್ನ ಪ್ರಕಾರ 10,000 ಸಾಲ ನೀಡಿ ಪ್ರತಿದಿನ ಅವರಿಂದ 100 ರೂಪಾಯಿ ಪಡೆಯುವುದು ಕಷ್ಟದ ಕೆಲಸವೇನೂ ಅಲ್ಲ. ನೀವು ಪ್ರತಿದಿನ ವ್ಯಾಪಾರ ಮಾಡುವ ಸ್ನೇಹಿತರಿಗೆ ಮಾತ್ರ ಈ ಸಾಲವನ್ನು ನೀಡಿ. ಸೊ ಈಗಾಗಲೇ ಈ ವ್ಯವಸ್ಥೆ ಪ್ರತಿಯೊಂದು ಕಡೆ ಜಾರಿಯಲ್ಲಿದೆ. ಈ ವ್ಯವಸ್ಥೆಯಲ್ಲಿ ಹಣ ಹೂಡಿಕೆ ಮಾಡುವ ಮೊದಲು ಸರಿಯಾಗಿ ಯೋಚನೆ ಮಾಡಿ. ಹೂಡಿಕೆ ಮಾಡುವುದು ಪ್ರತಿಯೊಬ್ಬರ ವೈಯಕ್ತಿಕ ವಿಚಾರ. ಸೊ ಈ ಮಾಹಿತಿ ಇಷ್ಟವಾದರೆ ಪ್ಲೀಸ್ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.